नारायणारिपरिपूर्णगुणानवालविश्वोदयस्थितिरयोन्यतिप्रदाय ज्ञानप्रदाय नमो नमस्ते। आपादमोदिपर्यन्तं गुरूणाम् आतिथ्यं स्मरेत् तेन विघ्नाः प्रणश्यन्ति सिद्धिन्ति च मनोरथाः। ಇವತ್ತಿನಿಂದ ತಾತ್ಪರ್ಯ ನಿರ್ಣಯದ ಆರನೇ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ। ರಾಮದೇವರು ಹಾಗೂ ಹನುಮಂತ ದೇವರು ಇವರಿಬ್ಬರಿಗೆ ಪರಸ್ಪರವಾಗಿರುವಂತಹ ಭೇಟಿಯಾಗಿದೆ। ಅದಾದ ಮೇಲೆ ಸುಗ್ರೀವನ ಮೈತ್ರಿ ಆಗುತ್ತೆ। ಆ ವಿಚಾರವನ್ನ ನಾವು ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ತಿಳಿಯಲಿಕ್ಕೆ ಆಗುತ್ತೆ। ಶ್ರೀ ಗುರುಕುಮಾರವ ಉತ್ಥಾಪ್ಯ ಚೈನ ಅರವಿಂದ ದಲಾರತಾಕ್ಷ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿಧಮನೇನ ನುತೋಸ್ಯ ಚಾಂಸಂ ರೀತ್ಯಾ ಆರುರೋಹ ಸಹಸನ್ ಸಹ ಲಕ್ಷ್ಮಣೇನ। ರಾಮದೇವರು ಹಾಗೂ ಲಕ್ಷ್ಮಣ ಇವ ಇಬ್ಬರು ಕೂಡ ನಾವು ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಎಲ್ಲ ಕಪಿಗಳು ನೋಡ್ತಾರೆ, ಹನುಮಂತ ದೇವರು ಕೂಡ ರಾಮದೇವರು ನೋಡ್ತಾರೆ, ಉಳಿದವರೆಲ್ಲರೂ ಓಡಿ ಹೋಗ್ಬಿಡ್ತಾರೆ। ಸುಗ್ರೀವನಿಗೆ ಗೊತ್ತಾಗೋದಿಲ್ಲ, ಅವನು ಓಡಿ ಹೋಗ್ಬಿಡ್ತಾರೆ। ಹನುಮಂತ ದೇವರು ಮಾತ್ರ ಆ ಭಗವಂತನ ಜ್ಞಾನ ಉಳ್ಳವರಾದ್ದರಿಂದ ಅವರು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ। ನಮಸ್ಕಾರ ಮಾಡಿದಾಗ ರಾಮದೇವರು ಅರವಿಂದ ದಲಾಯ ತಾಕ್ಷ, ಅರವಿಂದ ಅಂದ್ರೆ ಕಮಲ, ಅದರ ದಲಗಳು, ಅದರಂತೆ ಆಯತ ಅಂದ್ರೆ ವಿಶಾಲ, ವಿಶಾಲವಾದ ಅಕ್ಷ ಕಣ್ಣುಳ್ಳವನು, ಅರವಿಂದ ದಲಾರೆ ತಕ್ಷ ಕಮಲದ ದಳದಂತೆ ವಿಶಾಲವಾದ ಸುಂದರವಾದ ಮನೋಹರವಾದ ಕಣ್ಣಿರತಕ್ಕಂತಹ ದಯಾನಿಧಿಯಾಗಿರುವಂತಹ ಭಗವಂತ ರಾಮ ಏನ ಉತ್ಥಾಪ್ಯ ಆ ಹನುಮಂತ ದೇವರನ್ನ ಎಬ್ಬಿಸ್ತಾರೆ, ಅವರು ನಮಸ್ಕಾರ ಮಾಡಿರ್ತಾರಲ್ಲ, ಆಗ ರಾಮದೇವರೇ ಎಬ್ಬಿಸ್ತಾರೆ। ಹೇಗೆ? ತಮ್ಮ ಎರಡೂ ಕೈಗಳಿಂದ। ಆ ಕೈ ಎಂತಹದ್ದು ಅಂದ್ರೆ ಚಕ್ರಾಂಕಿತೇನ ವರದೇನ ಕರಾಂಬುಜೇನ, ಚಕ್ರಾಂಕಿತ ಅಂದ್ರೆ ಈ ನಿಮಗೆಲ್ಲ ಗೊತ್ತಿರುತ್ತೆ, ಈ ಕೈಗಳಿಗೆ ರೇಖಾ ಇರುತ್ತೆ, ಒಬ್ಬರೊಬ್ರು ಒಂಥರ ರೇಖಾ ಇರೋದು, ಎಲ್ಲರೂ ಒಂದೇ ರೀತಿಯಾಗಿ ಇರೋದಿಲ್ಲ। ಆ ಪರಮಾತ್ಮನ ಕೈಗಳಲ್ಲಿ ಏನು ಗೆರೆಗಳಿದೆ ಅಲ್ಲಿ ಚಕ್ರಾಂಕಿತೇನ ಚಕ್ರ, ಇಲ್ಲಿ ಒಂದೇ ಹೇಳಿದ್ದಾರೆ, ಇನ್ನು ಬೇಕಾಷ್ಟು ರೇಖಾಗಳಿಗೆ ಆ ಸುದರ್ಶನ ಚಕ್ರ ಹೇಗಿರುತ್ತೋ ಅದೇ ರೀತಿಯಾಗಿ ಗೆರೆಗಳಿಂದ ಚಕ್ರ ಕಾಣಿಸುತ್ತೆ। ಹೀಗಾಗಿ ಚಕ್ರಾಂಕಿತೇನ ಆ ಚಕ್ರದಿಂದ ಚಿಹ್ನಿತವಾಗಿರುವಂತಹ ಕೈ, ವರದೇನ ಎಲ್ಲ ಭಕ್ತರಿಗೂ ಶ್ರೇಷ್ಠವಾಗಿರ್ತಕ್ಕಂತಹ ವರವನ್ನು ಕೊಡುವ, ಅಪೇಕ್ಷಿತವಾದ ಫಲವನ್ನು ಕೊಡುವ ಕರಾಂಬುಜೇನ, ಕೈಗಳೇ ಕಮಲದಂತೆ ಇದೆ ಅಂತಹ ಮೃದುವಾದ ಕೋಮಲವಾದ ತಮ್ಮ ಎರಡು ಕೈಗಳಿಂದ ರಾಮದೇವರು ಆ ಹನುಮಂತ ದೇವರನ್ನ ತಾವು ಎಬ್ಬಿಸಿದ್ದಾರೆ। ಆಗ ಕೃತ್ವಾಚ ಸಂವಿಧಮನೇನ ನೃತೋಸ್ಯ ಚಾಂಸಂ, ಕೃತ್ವಾಚ ಸಂವಿಧಂ ಅನೇನ ಅನೇನ ನುತಃ, ನುತಃ ಎಂಬ ಶಬ್ದಕ್ಕೆ ಸ್ತೋತ್ರವನ್ನು ಮಾಡಲ್ಪಟ್ಟವನು ಅಂತ ಅರ್ಥ. ಆಗ ಹನುಮಂತ ದೇವರು ತಾವು ಸಮೃದ್ಧವಾಗಿ ಆ ಭಗವಂತನ ಗುಣಗಾನವನ್ನು ಮಾಡ್ತಾರೆ, ಅದೇ ಸ್ತೋತ್ರ. ಸ್ತೋತ್ರ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದ್ರೆ
ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳನ್ನು ಹೇಳಿಕೊಡುವುದೇ ಸ್ತೋತ್ರ ಎಂಬ ಶಬ್ದಕ್ಕೆ ಅರ್ಥ. ಇವಾಗ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಅನೇಕ ಸ್ತೋತ್ರಗಳನ್ನು ಹೇಳ್ತೇವೆ, ಆದರೆ ಆ ಸ್ತೋತ್ರದಲ್ಲಿ ಆಯಾ ವ್ಯಕ್ತಿಗಳ ಆಯಾ ಯಾವ ವ್ಯಕ್ತಿಯನ್ನ ಯಾವ ದೇವತೆಯನ್ನ ನಾವು ಸ್ತೋತ್ರ ಮಾಡ್ತೇವೆ ಆ ವ್ಯಕ್ತಿಯ ಗುಣಗಾನವೇ ಅಲ್ಲಿರುತ್ತೆ. ಯಾಕೆ ಅಂತಂದ್ರೆ ಉದಾಹರಣೆ ಹೇಳಬೇಕು ಅಂದ್ರೆ, ಇವಾಗ ನಾವು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿದ್ರೆ ವಿಷ್ಣುವಿನ ಗುಣಗಳನ್ನ ಅಲ್ಲಿ ಹೇಳ್ತಾಗ್ತದೆ. ಲಕ್ಷ್ಮೀದೇವಿಯ ಸ್ತೋತ್ರ ಮಾಡಿದ್ರೆ ಲಕ್ಷ್ಮೀದೇವಿ ಗುಣಗಳನ್ನು ಅಲ್ಲಿ ಹೇಳ್ತಾರೆ. ಹಾಗೆ ಈಗ ವಾಯುಸ್ತುತಿ ಹೇಳ್ತೇವೆ, ಇಲ್ಲ ರಾಘವೇಂದ್ರ ಸ್ತೋತ್ರ ಹೇಳ್ತೇವೆ, ಇಲ್ಲ ಟೀಕಾರಾಯ ಸ್ತೋತ್ರ ಹೇಳ್ತೇವೆ, ವ್ಯಾಸರಾಯ ಸ್ತೋತ್ರ ಹೇಳ್ತೀವಿ ಅಂತಂದ್ರೆ, ಆಯಾ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಯಾವ ಮಹಾತ್ಮ್ಯ ಇದೆ, ಯಾವ ಗುಣಗಳಿವೆ, ಆ ಗುಣಗಳನ್ನು ಹೇಳಿಕೊಡುವುದೇ ಆಯಾ ಸ್ತೋತ್ರಕ್ಕೆ ಇರುವಂತಹ ಒಂದು ವೈಶಿಷ್ಟ್ಯ. ಹಾಗಾದ್ರೆ ಸ್ತೋತ್ರ ಎಂಬ ಶಬ್ದಕ್ಕೆ ಸಾಮಾನ್ಯವಾದ ಒಂದು ಅರ್ಥ ಏನಿದೆ ಅಂತಂದ್ರೆ, ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳನ್ನು ಹೇಳಿಕೊಡುವುದು ಅಂತ ಅರ್ಥ ಇದೆ. ಹೀಗಾಗಿ ನಾವು ಸ್ತೋತ್ರವನ್ನು ಮಾಡುವಾಗ ಮಾತ್ರ ನಮಗೆ ಭಕ್ತಿ ಇರತ್ತೆ ಇಲ್ಲ ಅಂತ ಹೇಳೋದಿಲ್ಲ, ಆದರೂ ಸ್ವಲ್ಪ ಎಚ್ಚರದಿಂದ ಆ ಸ್ತೋತ್ರಗಳ ಅರ್ಥ ತಿಳಿದುಕೊಂಡು ಅಥವಾ ಆ ಯಾವ ದೇವತೆಯ ಸ್ತೋತ್ರ ಮಾಡ್ತೇವೆ, ಯಾವ ಗುರುಗಳ ಸ್ತೋತ್ರ ಮಾಡ್ತೇವೆ, ಆ ಗುರುಗಳ ಗುಣ ಚಿಂತನವೂ ಸೇರಿದರೆ ಬಹಳ ವಿಶೇಷ. ಸ್ತೋತ್ರದ ಅರ್ಥ ಗೊತ್ತಾಗದೇ ಇದ್ರೂ ಕೂಡ ಗುಣಗಳ ಚಿಂತನವಾದರೂ ಆದಷ್ಟು ಮನಸ್ಸಿನಲ್ಲಿ ಮಾಡೋದು ಉತ್ತಮವಾಗಿರ್ತಕ್ಕಂತಹ ಪಕ್ಷ. ಹೀಗಾಗಿ ಅನೇನ ನೂತಃ ಹನುಮಂತ ದೇವರು ಆ ರಾಮದೇವರ ಸ್ತೋತ್ರ ಮಾಡುತ್ತಾರೆ. ಆಮೇಲೆ ಕೃತ್ವಾಚ ಸಂವಿಧಂ, ಬೇರೆ ಬೇರೆ ಎಷ್ಟೆಷ್ಟೋ ಮಾತುಗಳನ್ನು ಹೇಳ್ತಾರೆ. ಸಂವಿಧಾನ ಶಬ್ದಕ್ಕೆ ಏನರ್ಥ ಅಂದ್ರೆ ಸಂವಿತ್. ನಾವು ಕನ್ನಡದಲ್ಲಿ ಒಂದು ಭಾಷೆಯನ್ನ ಒಂದು ಪದವನ್ನು ಉಪಯೋಗಿಸ್ತೇವೆ, ಅದೇನು ಅಂತಂದ್ರೆ ಹರಟೆ ಅಂತ ಹೇಳ್ತಾರೆ. ಹರಟೆ ಅಂದ್ರೆ ಏನು, ಸುಮ್ಮನೆ ಮಾತಾಡೋದು, ಅದು ಇದು ಹಾಗೇನಾಯ್ತು ಹೀಗೇನ. ಇದಕ್ಕೆ ಸಂಸ್ಕೃತದಲ್ಲಿ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನ ಅಂದ್ರೆ ಒಟ್ಟಾರೆ ಈ ಜಗತ್ತು ಏನಾಯ್ತು ಅಂತ ಮಾತಾಡೋದ್ರೆ ಅದು ಸಂವಿಧಾನ. ಅಥವಾ ಬೇರೆ ಬೇರೆ ಶಾಸ್ತ್ರ ವಿಷಯನೂ ಇರಬಹುದು, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರಬೇಕು ಅಂತ ಇರೋದಿಲ್ಲ, ಒಂದು ವಿಷಯಬದ್ಧವಾಗಿರೋದಿಲ್ಲ. ಹೀಗಾಗಿ ಹರಟೆ ಹೊಡೆಯುವಾಗ ಸುಮ್ಮನೆ ಮಾತಾಡುವಾಗ ಏನನ್ನ ಮಾತಾಡ್ತೀವಿ, ಆ ತರಹ ರಾಮದೇವರು ಹನುಮಂತೇ ಜೊತೆಗೆ ತಾವು ಮಾತನಾಡಿ ಆಮೇಲೆ ಹೇಳ್ತಾರಿಲ್ಲ, ನಾನು ನಮ್ಮ ರಾಜನಾಗಿರ್ತಕ್ಕಂತಹ ಸುಗ್ರೀವರ ಭೇಟಿಯನ್ನು ಮಾಡಿಸ್ತೀನಿ, ಕರೆದುಕೊಂಡು ಹೋಗ್ತೀನಿ ಅಂತ ಕರೆದುಕೊಂಡು ಹೋಗ್ತಾರೆ. ಹೋಗುವಾಗ ಇಷ್ಟು ದಿನದವರೆಗೆ ನಡೀತಾನೆ ಬಂದಿರ್ತಾರೆ. ಹನುಮಂತೇ ಹೇಳ್ತಾರೆ, ಇವಾಗ ನಡೆಯೋದು ಬೇಡ, ನಾನು ನಿಮ್ಮನ್ನ ನಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ, ಅಸ್ಯ ಅಂಸಂಪ್ರೀತ್ಯ ಆರೋಹ ಸಹ ಹಸನ್ ಸಹ ಲಕ್ಷ್ಮಣೇನ. ಪರಮಾತ್ಮ ಹಸನ್ ನಗನಗತ ಆಯ್ತು, ನೀನ್ ಕರ್ಕೊಂಡು ಹೋಗ್ತೀಯ ನಾನು ಬರ್ತೇನೆ ಅಂತ ಪ್ರೀತಿಯಿಂದ ಹನುಮಂತ ದೇವರ ಆ ಹೆಗಲ ಮೇಲೆ ಏರಿದ್ದಾರೆ. ಸಹ ಲಕ್ಷ್ಮಣೇನ, ಲಕ್ಷ್ಮಣನೂ ಕೂಡ ಇನ್ನೊಂದು ಕಡೆಗೆ ಕೂತಿದ್ದಾನೆ. ಹೀಗೆ ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರನ್ನು ಕೂಡ ತಮ್ಮ ಸ್ಕಂಧದ ಮೇಲೆ ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಹನುಮಂತ ದೇವರು ಕರೆದುಕೊಂಡು ಹೋಗ್ತಾ ಇದ್ದಾರೆ, ಸುಗ್ರೀವನ ಹತ್ರ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆರೋಪ್ಯ ಚಾಂಸಯುಗಲಂ ಭಗವಂತ ಮೇನಂ ತಸ್ಯಾನುಜಂ ಚ ಹನುಮಾನ್ ಪ್ರಯೋ ಕಪೀಂದ್ರಂ ಸಖ್ಯಂ ಚಕಾರ ಹುತ ಭುಕ್ ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾತ್ಯ ಹರೇಣ ಶೀಘ್ರಂ. ಆರೋಪ್ಯ ಚ ಅಂಸಯುಗಲಂ, ಅಂಸಯುಗಲ ಅಂದ್ರೆ ಅಂಸ ಎಂಬ ಶಬ್ದಕ್ಕೆ ಸ್ಕಂಧ ಅಂತ ಅರ್ಥ, ಹೆಗಲು ಅಂತ ಅರ್ಥ. ಅಂಸಯುಗಲಂ ಅಂದ್ರೆ ಎರಡು ಹೆಗಲುಗಳ ಮೇಲೆ ಒಂದು ಕಡೆಗೆ ರಾಮನನ್ನ ಇನ್ನೊಂದು ಕಡೆಗೆ ಲಕ್ಷ್ಮಣನನ್ನ ಕೂಡಿಸಿಕೊಂಡು ಏನಂ ಭಗವಂತಂ ಷಡ್ಗುಣಪೂರ್ಣನಾದ ಸರ್ವೋತ್ತಮನಾದ ರಾಮದೇವರನ್ನ ಒಂದು ಕಡೆ ಕೂಡಿಸಿಕೊಂಡಿದ್ದಾರೆ. ತಸ್ಯ ಅನುಜಂಚ, ಆ ರಾಮನ ತಮ್ಮನಾಗಿರ್ತಕ್ಕಂತಹ ಲಕ್ಷ್ಮಣನನ್ನು ಕೂಡಿಸಿಕೊಂಡು
ಹನುಮಾನ್ ರೈಯೌ ಕಪೀಂದ್ರಂ. ಹನುಮಂತ ದೇವರು ಆ ಕಪಿಶ್ರೇಷ್ಠನಾಗಿರತಕ್ಕಂತಹ ಸುಗ್ರೀವನ ಸಮೀಪಕ್ಕೆ ಬರ್ತಾರೆ, ಸುಗ್ರೀವನ ಹತ್ರ ಕರೆದುಕೊಂಡು ಬರ್ತಾರೆ. ಬಂದ ಮೇಲೆ ಪರಸ್ಪರವಾಗಿ ಭೇಟಿ ಮಾಡಿಸ್ತಾರೆ, ಭೇಟಿಯಾಗತ್ತೆ. ಭೇಟಿಯಾದ ಮೇಲೆ ಇಬ್ಬರು ಮೈತ್ರಿ ಭಾವನೆ ಹೊಂದಬೇಕು, ಇಬ್ಬರು ಮಿತ್ರರಾಗ್ತಾರೆ. ಹೇಗೆ? ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ. ಹುತಭುಕ್ ಅಂದ್ರೆ ಅಗ್ನಿ ಅಂತ ಅರ್ಥ. ಯಾಕೆ ಅಂದ್ರೆ ನಾವು ಯಾವ ಯಾವ ಆಹುತಿಯನ್ನ ಅಗ್ನಿಯಲ್ಲಿ ಹಾಕುತ್ತೇವೆ, ಯಾವ ಯಾವ ಪದಾರ್ಥವನ್ನು ನಾವು ಅಗ್ನಿಯಲ್ಲಿ ಹಾಕ್ತೇವೆ, ಅದೆಲ್ಲವನ್ನು ತಿಂದು ಹಾಕುತ್ತದೆ ಅಗ್ನಿ. ಹೀಗಾಗಿ ಹುತವಾದ ಪದಾರ್ಥಗಳನ್ನ ತಿನ್ನುವಂತಹ ವ್ಯಕ್ತಿ ಯಾರೋ ಅವನೇ ಅಗ್ನಿ. ಹುತಭುಕ್. ಆದ್ದರಿಂದ ಆ ಹುತಭುಕ್ ಆಗಿರತಕ್ಕಂತಹ ಅಗ್ನಿ ಆ ಅಗ್ನಿಯ ಪ್ರಮುಖೇ, ಅಗ್ನಿಯ ಸನ್ನಿಧಾನದಲ್ಲಿ ಆ ರಾಮದೇವರು ಹಾಗೂ ಆ ಸುಗ್ರೀವ ಇವರಿಬ್ಬರಿಗೆ ಪರಸ್ಪರವಾಗಿರ್ತಕ್ಕಂತಹ ಒಂದು ಸಖ್ಯವನ್ನ ಮಾಡಿಸ್ತಾರೆ. ಇಬ್ಬರು ಗೆಳೆಯರಾಗಿರಬೇಕು ಅಂತಕ್ಕೋಸ್ಕರವಾಗಿ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಅವರು ಮಾಡಿಕೊಡ್ತಾರೆ. ಸಖ್ಯಂ ಚಕಾರ ಹುತಭು ಪ್ರಮುಖೇ ಚ ತಸ್ಯ. ಆ ಸುಗ್ರೀವನಿಗೆ ಅಗ್ನಿಯ ಸನ್ನಿಧಾನದಲ್ಲಿ ರಾಮದೇವರ ಜೊತೆಗೆ ಸಖ್ಯ. ಎಂತಹ ಭಗವಂತ ರಾಮೇಣ ಶಾಶ್ವತ ನಿಜಾತ್ಯ ಹರೇಣ ಶೀಘ್ರಂ. ಪರಮಾತ್ಮನ ನಂಬಿದರೆ ಎಲ್ಲ ದುಃಖಗಳು ದೂರವಾಗ್ತದೆ, ಎಲ್ಲ ಕಷ್ಟಗಳು ದೂರವಾಗ್ತದೆ. ಹೀಗಾಗಿ ಶಾಶ್ವತ ನಿಜಾತ್ಯ ಹರೇಣ, ಶಾಶ್ವತವಾಗಿ ತನ್ನ ಎಷ್ಟು ಕಷ್ಟಗಳಿದೆ ಆ ಎಲ್ಲ ಕಷ್ಟಗಳಿಂದ ದೂರ ಮಾಡಿ ಮೋಕ್ಷವನ್ನೇ ಕೊಡತಕ್ಕಂಥವರು ರಾಮದೇವರು. ಹೀಗಾಗಿ ಅಂತಹ ರಾಮದೇವರ ಸತ್ಯವನ್ನ ಹನುಮಂತೇವರು ಮಾಡಿಸ್ತಾ ಇದ್ದಾರೆ. ಎಂತಹ ಭಾಗ್ಯ ನಮ್ಮ ಜೀವನದಲ್ಲಿ. ನಮಗೂ ಎಷ್ಟೋ ಜನ ಗೆಳೆಯಂದ್ರು ಸಿಗ್ತಾರೆ, ಹೋಗ್ತಾರೆ, ಬರ್ತಾರೆ, ಇರ್ತಾರೆ. ಆದರೆ ಯಾವ ಮಿತ್ರರು? ಇವತ್ತಿನ ಕಾಲಕ್ಕೆ ಮೈತ್ರಿ ಭಾವ ಬಹಳ ಕಷ್ಟ. ಯಾರನ್ನ ಮಿತ್ರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾವಾಗ ಯಾವ ರೀತಿಯಾಗಿ ಕೈ ಕೊಡ್ತಾರೆ, ಏನ್ ಮಾಡ್ತಾರೆ ಅಂತ ಒಂದು ಗೊತ್ತಾಗುತ್ತೆ. ಅವನು ನನ್ನ ಗೆಳೆಯ, ಅವನು ನನ್ನ ಮಿತ್ರ, ಅವನು ನನಗೆ ಅನುಕೂಲವಾಗತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದರೆ ಒಂದು ಅನುಕೂಲವೂ ಆಗೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಆ ಪರಮಾತ್ಮ ಶಾಶ್ವತ ನಿಜಾರ್ಥಿ ಹರೇಣ. ಏನ್ ಸಾಮಾನ್ಯನ ರಾಮದೇವರು? ಅಂತಹ ರಾಮದೇವರ ಜೊತೆಗೆ ಯಾವ ರಾಮದೇವರು ಮೋಕ್ಷವನ್ನೇ ಕೊಂಡು ಸಮರ್ಥರಾಗಿದ್ದಾರೆ, ಕೊನೆಗೆ ಬರುತ್ತಲ್ಲ ಎಲ್ಲರನ್ನೂ ರಾಮದೇವರು ಮೋಕ್ಷ ಕರ್ಕೊಂಡು ಹೋಗ್ತಾರೆ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ. ರಾಮದೇವರು ಡಂಗರ ಹೊಡಿಸ್ತಾರೆ, ಯಾರ ಮೋಕ್ಷ ಬರಬೇಕು ಅಂತ ಬರ್ತೀರಿ, ಬಂದು ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇಂತಹ ಮೋಕ್ಷಪ್ರದನಾಗಿರ್ತಕ್ಕಂತಹ ಶಾಶ್ವತವಾಗಿ ನಮ್ಮ ದುಃಖವನ್ನು ಪರಿಹಾರ ಮಾಡುವ ಭಗವಂತ ನಾರಾಯಣ ರಾಮ. ಅಂತಹ ರಾಮನ ಜೊತೆಗೆ ಸಖ್ಯವನ್ನ ಹನುಮಂತೇವರು ಮಾಡಿಸ್ತಾ ಇದ್ದಾರೆ. ಅದು ವಿಶೇಷ. ಯಾರ ಮೂಲಕವಾಗಿ ಆಗ್ತಾ ಇದೆ? ಸಾಕ್ಷಾತ್ ವಾಯುದೇವರು ಹನುಮಂತೇವರು ಇದ್ದಾರೆ. ಹಿಂದೆ ಬಂತು, ಯಾಕೆ ಪರಮಾತ್ಮ ರಾಮ ಸುಗ್ರೀವನ ಮೇಲೆ ಅನುಗ್ರಹ ಮಾಡಿದ? ಹನುಮಂತ ದೇವರ ಪಕ್ಷವನ್ನು ವಹಿಸಿ ಇದ್ದ, ಅಥವಾ ಸುಗ್ರೀವನ ಪಕ್ಷದಲ್ಲಿ ಹನುಮಂತೇವರು ಇದ್ರು ಅನ್ನುವುದಕ್ಕಾಗಿಯೇನೆ ರಾಮದೇವರ ಅನುಗ್ರಹ ಮಾಡಿದ್ದೆ ಹೊರತಾಗಿ ಅದನ್ನ ಬಿಟ್ಟು ಏನಾದರೂ ಸುಗ್ರೀವ ಇದ್ದ ಅಂತಾದ್ರೆ ರಾಮದೇವರ ಅನುಗ್ರಹ ಮಾಡ್ತಾ ಇರಲಿಲ್ಲ. ಅಷ್ಟು ಹನುಮಂತೇವರಲ್ಲಿ ಪ್ರೀತಿ ಇದೆ, ಅನುಗ್ರಹ ಇದೆ. ಅದಕ್ಕಾಗಿ ರಾಮದೇವರು ಸುಗ್ರೀವನ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಮಾಡಿದ್ದಾರೆ. ಆ ಸುಗ್ರೀವನಿಗೂ ಹಾಗೂ ರಾಮನಿಗೂ ಅಗ್ನಿಯ ಸನ್ನಿಧಾನದಲ್ಲಿ ಸಖ್ಯ ಗೆಳೆತನ ನಡೆದಿದೆ. ಇಬ್ಬರು ಪರಸ್ಪರ ಮಿತ್ರರಾಗಿದ್ದಾರೆ. ಸರಿ, ಆಗ ನಿಮ್ಗೆ ಏನ್ ಕಷ್ಟ ಇದೆ ಹೇಳು ಅಂತ ರಾಮದೇವರು
ಹೇಳ್ತಾರೆ, ಪರಸ್ಪರವಾಗಿ ಮಾತನಾಡುತ್ತಾ ಇದ್ದಾರೆ. ಶುತ್ವಾಸ್ಯ ದುಃಖಮತ ದೇವವರ ಪ್ರತಿಜ್ಞಾ ಚಕ್ರೇ ಸ ವಾಲಿನಿಧನಾಯ ಹರೀಶ್ವರೋಪಿ ಸೀತಾನು ಮಾರ್ಗಣ ಕೃತೇಥ ಸ ವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನು ಸಮದರ್ಶಯಚ್ಚ. ರಾಮದೇವರು ದೇವ ವರಹ, ಎಲ್ಲ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮ ನಾರಾಯಣ ರಾಮ ಆ ಸುಗ್ರೀವನ ಎಲ್ಲ ಕಷ್ಟವನ್ನ ಕೇಳ್ತಾನೆ. ಸುತ್ವಾಸ್ಯ ದುಃಖಂ ವಾಲಿ ಸುಗ್ರೀವನ ಸಂಪೂರ್ಣವಾಗಿರ್ತಕ್ಕಂತಹ ರಾಜ್ಯವನ್ನ ತೆಗೆದುಕೊಂಡಿರ್ತಾನೆ. ಸಂಗ್ರಹ ರಾಮಾಯಣದಲ್ಲಿ ಬಂದಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಇದೆ. ವಾಸ್ತವಿಕವಾಗಿ ಸುಗ್ರೀವನಿಗೂ ವಾಲಿಗೂ ಭಾರಿ ಗೆಳೆತನ, ಅಣ್ಣ ತಮ್ಮಂದ್ರೆ ಜಗಳವೇ ಇರಲಿಲ್ಲ. ಆದರೆ ಚಿಕ್ಕದಾಗಿರ್ತಕ್ಕಂತಹ ಒಂದು ಕಾರಣದಿಂದ ಪರಸ್ಪರವಾಗಿರ್ತಕ್ಕಂತಹ ಒಂದು ದ್ವೇಷ ಬಂದಿರ್ತದೆ. ಹೀಗಾಗಿ ವಾಲಿ ಮಹಾಸಮರ್ಥ, ಅವನು ತನ್ನ ತಮ್ಮನೇ ಕೊಡಬೇಕಾಗಿರ್ತಕ್ಕಂತಹ ರಾಜ್ಯವನ್ನು ತಾನೇ ತಗೊಂಡಿರ್ತಾನೆ, ಹಾಗೂ ಅವಳ ಪತ್ನಿಯನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಒಟ್ಟಾರೆ ಅವನಿಗೆ ತನ್ನ ರಾಜ್ಯದಿಂದ ಓಡಿಸಿಬಿಡ್ತಾನೆ. ಅದಕ್ಕಾಗಿ ತುಂಬಾ ಕಷ್ಟವಾಗಿರುತ್ತೆ. ಅವನ ಆ ಸುಗ್ರೀವನ ಎಲ್ಲ ಕಷ್ಟವನ್ನ ದುಃಖವನ್ನ ಕೇಳಿ ಆಗ ರಾಮದೇವರು ಹೇಳ್ತಾರೆ, ಏನ್ ಚಿಂತೆ ಮಾಡಬೇಡ, ನಿನ್ನ ಶತ್ರುವಾಗಿರ್ತಕ್ಕಂತಹ ವಾಲಿಯ ಸಂಹಾರ ಮಾಡ್ತೇನೆ, ವಾಲಿಯನ್ನ ಸಂಹಾರ ಮಾಡಿ ನಿನಗೆ ಮತ್ತೆ ಪುನಃ ರಾಜ್ಯವನ್ನು ಕೊಡಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಪ್ರತಿಜ್ಞಾ ಚಕ್ರೇ ಸ ವಾಲಿ ನಿಧನಾಯ, ವಾಲಿಯನ್ನು ಸಂಹಾರ ಮಾಡ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನ ರಾಮದೇವರು ಮಾಡಿದ್ದಾರೆ. ಇನ್ನು ಹರೀಶ್ವರ, ಹರಿ ಎಂಬ ಶಬ್ದಕ್ಕೆ ಕಪಿಗಳು ಅಂತ ಅರ್ಥ ಇದೆ. ಹರೀಶ್ವರ ಅಂದ್ರೆ ಕಪಿಗಳಲ್ಲಿ ಶ್ರೇಷ್ಠನಾದವನು ಅಂತ ಅರ್ಥ. ಆ ಕಪಿಗಳಲ್ಲಿ ಶ್ರೇಷ್ಠನಾಗಿರುವಂತಹ ಯಾವ ಸುಗ್ರೀವನಿದ್ದಾನೆ ಆ ಸುಗ್ರೀವನು ಕೂಡ ಹೇಳ್ತಾನೆ, ರಾಮದೇವರನ್ನ ಕುರಿತು ತಿಳಿಸ್ತಾನೆ, ನೀವು ಸೀತಾದೇವಿಯನ್ನ ಹುಡುಕ್ತಾ ಇದ್ದೀರಿ, ಆ ಸೀತಾದೇವಿಯನ್ನು ಹುಡುಕಲಿಕ್ಕೆ ಏನು ಅನುಕೂಲತೆಗಳು ಬೇಕೋ ಎಲ್ಲವನ್ನೂ ನಾನು ಮಾಡಿಕೊಡ್ತೇನೆ. ನನ್ನ ಬೇಕಾದಷ್ಟು ಸೈನಿಕರಿದ್ದಾರೆ, ಕಪಿಗಳೆಲ್ಲ ಇದ್ದಾರೆ, ಅವರಿಂದ ಹುಡುಕಿಸ್ತೇನೆ ಅಂತ ಹೇಳ್ತಾರೆ. ಸೀತಾನು ಮಾರ್ಗಣ ಕೃತಿ, ಸೀತಾದೇವಿಯನ್ನು ಅನುಮಾರ್ಗಣ ಅಂದ್ರೆ ಹುಡುಕೋದು. ಆ ಸೀತಾದೇವಿಯನ್ನು ಹುಡುಕಿಸ್ಲಿಕ್ಕೆ ಏನು ಬೇಕೋ ಆ ಎಲ್ಲ ಕಾರ್ಯವನ್ನು ಕೂಡ ನಾನು ಮಾಡುತ್ತೇನೆ ಎಂಬುದಾಗಿ ಹರೀಶ್ವರ ಸುಗ್ರೀವನು ಕೂಡ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹೀಗೆ ಪರಸ್ಪರವಾಗಿ ಅವರಿಬ್ಬರಲ್ಲಿ ಒಂದು ಮೈತ್ರಿ ಭಾವ ಅಂದ್ರೆ ಗೆಳೆತನ ಆಗತ್ತೆ. ಅಷ್ಟೇ ಅಲ್ಲ, ಜೊತೆಗೆ ಏನು ಯಾವ ಕಾರ್ಯವನ್ನು ಯಾರು ಮಾಡಬೇಕು, ಅರ್ಥಾತ್ ರಾಮದೇವರು ವಾಲಿಯ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿಕೊಳ್ತಾರೆ. ಸುಗ್ರೀವ ಸೀತಾದೇವಿಯನ್ನು ಹುಟ್ಟಿಸಿಕೊಡ್ತೇನೆ ಅಂತ ಹೇಳ್ತಾನೆ. ಹಾಗಾದ್ರೆ ಮೊದಲಿಗೆ ವಾಲಿಯ ಸಂಹಾರವನ್ನು ಮಾಡಿದರೆ ಆಗ ಇವನ ರಾಜ್ಯವಾಗುತ್ತೆ, ಎಲ್ಲ ಕಪಿಗಳು ಇವನು ವಶರಾಗ್ತಾರೆ. ವಾಲಿಯ ಸಂಹಾರವನ್ನು ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ಆಗ ಸುಗ್ರೀವನು ಮಾತು ಹೇಳ್ತಾರೆ, ವಾಲಿಯ ಪರಿಚಯ ನಿನಗೆ ಇಲ್ಲ, ಅಂದ್ರೆ ಸಾಮಾನ್ಯವಾದ ಮನುಷ್ಯ ರೀತಿ ವ್ಯವಹಾರ ಮಾಡ್ತಾರೆ. ರಾಮದೇವರು ದೇವರು ಸರ್ವಜ್ಞ ಅದೆಲ್ಲ ಬೇರೆ ವಿಚಾರ. ಆದ್ರೆ ಸಾಮಾನ್ಯ ಲೌಕಿಕವಾದ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ವಾಲಿ ಮಹಾಸಮರ್ಥ. ಎಂತಹ ಸಾಮರ್ಥ್ಯ ಅಂತಂದ್ರೆ ರಾವಣನ ಒಂದೇ ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡು ಬಂದಿರ್ತಾನೆ, ಅಂತಹ ಸಾಮರ್ಥ್ಯ. ಹೀಗಾಗಿ ಸುಗ್ರೀವನಿಗೆ ಸ್ವಲ್ಪ
ರಾಮದೇವರ ಬಗ್ಗೆ ಸಂಶಯ ಏನು ಅಂತಂದ್ರೆ ವಾಲಿಯನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಈ ಸಾಮಾನ್ಯ ವ್ಯಕ್ತಿಗೆ ಇದೆಯಾ ಅಂತ ಸ್ವಲ್ಪ ಸಂಶಯ ಪಟ್ಟು ಅನಂತಾನೆ ದುಂದುಭಿ ಅಂತ ಒಬ್ಬ ರಾಕ್ಷಸ ಮಹಾಪರಾಕ್ರಮಿ ಆ ದುಂದುಭಿಯ ರಾಕ್ಷಸನ ದೇಹವನ್ನ ಅವನ ಸಂಹಾರ ಮಾಡಿ ಇಲ್ಲಿಯೇ ಎಸೆದಿದ್ದಾನೆ ನೀವು ಆ ರಾಕ್ಷಸನ ದೇಹ ಯಾರಿಗೂ ಎಸೆಯಲು ಸಾಧ್ಯ ಇಲ್ಲ ಅಂತಹದ್ದನ್ನ ತೆಗೆದು ಹಾಕಿದ್ರೆ ನಿಮಗೆ ಒಳ್ಳೆಯ ಸಾಮರ್ಥ್ಯ ಇದೆ ಎಂಬುದನ್ನು ತಿಳ್ಕೊತೇನೆ ಅಂತ ಹೇಳ್ತಾನೆ ಸುಗ್ರೀವ ಆಗಲಿ ಅಂತ ರಾಮದೇವರು ಒಪ್ಪಿಕೊಳ್ತಾರೆ ಸವಾಲಿನೈವ ಕ್ಷಿಪ್ತಾಂ ವಾಲಿಯೇ ಎಸೆದಿರತಕ್ಕಂತಹ ದುಂದುಭಿ ತನುಂ ಸಮದರಟ ಎಚ್ಚ ದುಂದುಭಿ ರಾಕ್ಷಸ ಬದುಕಿಲ್ಲ ಅವನು ಸತ್ತು ಹೋಗಿದ್ದಾನೆ ಸತ್ತು ಹೋಗಿರತಕ್ಕಂತಹ ದುಂದುಭಿಯ ದೇಹವನ್ನ ತೋರಿಸಿ ಈ ದೇಹ ಎತ್ತಿ ಹಾಕಿದ್ರೆ ಸಾಕು ನಿನಗೆ ಒಳ್ಳೆಯ ಸಾಮರ್ಥ್ಯ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾನೆ ಯಾಕೆಂದ್ರೆ ಅಷ್ಟು ಸುಲಭವಾಗಿ ಯಾರಿಗೂ ಎತ್ತಕ್ಕೆ ಆಗೋದಿಲ್ಲ ಅಷ್ಟು ಭಾರಿ ಭಾರವಾಗಿರ್ತಕ್ಕಂತಹದ್ದು ಅದಕ್ಕೆ ರಾಮದೇವರು ಅಂತಾರೆ ಆಗಲಿ ನೀನು ನಿನಗೆ ಮನಸ್ಸಿಗೆ ಸಮಾಧಾನವಾಗಬೇಕಲ್ಲ ನಿನಗೆ ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ವಿಶ್ವಾಸ ಬರಬೇಕು ಆಗಲಿ ಮಾಡ್ತೇನೆ ಅಂತ ರಾಮದೇವರು ಸಿದ್ಧರಾಗ್ತಾರೆ ವೀಕ್ಷೈವತಾಂ ನಿಪತಿತಾಂ ಅಥ ರಾಮದೇವ ಸೋಂಗುಷ್ಠಮತ್ತ ಚರಣಾತ್ ಅತಿಲೀಲಯೈವ ಸಂಪ್ರಾಸ್ಯ ಯೋಜನ ಶತೇಥ ತಯೈವ ಚೂರ್ವಿಂ ಸರ್ವಾನ್ ವಿದಾರ್ಯ ದಿತಿಜಾನ್ ಅಹನದ್ರಸಾಸ್ಥಾನ್ ರಾಮದೇವ್ ನೋಡ್ತಾರೆ ವೀಕ್ಷೈವತಾಂ ನಿಪತಿತಾಂ ಅಲ್ಲಿಯೇ ಬಿದ್ದಿರತಕ್ಕಂತಹ ಆ ದುಂದುವಿಯ ದೇಹವನ್ನು ನೋಡಿ ರಾಮದೇವರು ಅಂಗುಷ್ಠ ಮಾತ್ರ ಚಲನಾ ತಮ್ಮ ಕೇವಲ ಹೆಬ್ಬೆರಳು ಅಂಗುಷ್ಠ ಅಂದ್ರೆ ಮೊದಲನೆಯ ಬೆರಳು ಆ ಅಂಗುಷ್ಠದಿಂದಲೇನೆ ಅನಾಯಾಸವಾಗಿ ಎತ್ತಿ ಸ್ವಲ್ಪ ಹಿಂಗ ಸ್ಪರ್ಶ ಮಾಡಿದ್ರೋ ಇಲ್ಲೋ ಎತ್ತರಕ್ಕೆ ಹೀಗೆ ಅದು ದೂರ ಹೋಗ್ಬಿಡ್ತದೆ ಎಷ್ಟು ದೂರ ಹೋಗ್ತದೆ ಸಂಪ್ರಾಸ್ಯ ಯೋಜನ ಶತೆ 100 ಯೋಜನ ಯಾವ ಕಪಿಗಳೆಲ್ಲ ಮುಂದೆ ಸಮುದ್ರವನ್ನು ದಾಟುವಾಗ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿದರು ಅಂತ ನಾವು ಕೇಳ್ತೇವೆ ಹಾಗೆ 100 ಯೋಜನದವರೆಗೆ ದೂರ ಹೋಗಿ ಆ ದೇಹ ಬೀಳುತ್ತದೆ ಅಷ್ಟೇ ಅಲ್ಲ ರಾಮದೇವರ ಅಪಾರವಾಗಿರ್ತಕ್ಕಂತಹ ಸಾಮರ್ಥ್ಯ ಭಗವಂತನ ಸಾಮರ್ಥ್ಯಕ್ಕೆ ಎಲ್ಲಿ ಯಾರು ವಿಚಾರ ಮಾಡಲಿ ಸಾಧ್ಯವಾಗುತ್ತೆ ಅದೇ ದೇಹದಿಂದ ತಯೇವಚ ಉರ್ವೀಂ ವಿದಾರ್ಯ ಆ ಎಷ್ಟು ಅದು ಫೋರ್ಸ್ ಇತ್ತು ಅಂತಂದ್ರೆ ಅದು ಅತ್ಯಂತ ವೇಗದಿಂದ ಹೋಗಿ ಭೂಮಿಯನ್ನು ಸೀಳಿ ರಸಾತರದಲ್ಲಿರ್ತಕ್ಕಂತಹ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ ಪರಮಾತ್ಮ ಇದು ಭಗವಂತನ ಅದ್ಭುತವಾದ ಅಚಿಂತ್ಯವಾಗಿರತಕ್ಕಂತಹ ಶಕ್ತಿ ಅದು ಯಾಕೆ ಹೇಗೆ ಅಂದ್ರೆ ಕಾರಣ ಹೇಳ್ತಾರೆ ಶರ್ವಪ್ರಸಾದ ಬಲಾಧಿಜಾನ್ ಅವಧ್ಯಾನ್ ಸರ್ವಾನ್ಯಹತ್ಯ ಕುಣಪೇನ ಪುನಶ್ಚ ಸಖ್ಯ ಭೀತೇನ ವಾಲಿ ಬಲತಃ ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶ ದಿತಿಜಾನ್ ಸುದೃಢಾಶ್ಚ ವಜ್ರಾತ್ ಆ ರಾಕ್ಷಸರು ಯಾರು ರಸಾತದಲ್ಲಿರ್ತಕ್ಕಂತಹ ರಾಕ್ಷಸರು ಎಂಥವರು ಅಂತ ಕೇಳಿದ್ರೆ ಶರ್ವಪ್ರಸಾದ ಬಲಾತ್ ದಿತಿಜಾನ್ ಅವಧ್ಯಾನ್ ರುದ್ರದೇವನ ಕುರಿ ತಪಸ್ಸು ಮಾಡಿ ಆ ಎಲ್ಲ ದೈತ್ಯರು ಕೂಡ ತಾವು ಅವಧ್ಯತ್ವವನ್ನು ಪಡೆದಿದ್ದಾರೆ ಎಲ್ಲರಿಗೂ ಒಂದೇ ಒಂದು ಭಯ ನಾವು ಸಾಯಬಾರದು ಸಾಯಬಾರದು ಆದ್ರೆ ಭಗವಂತನ ಸಂಕಲ್ಪ ಇದೆ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂದ್ಮೇಲೆ ಅವ್ರು ಸಾಯಲೇಬೇಕು ಬ್ರಹ್ಮದೇವರು ಜನ್ಮವನ್ನು ಪಡೆದಿದ್ದಾರೆ ಅಂತಹ ಬ್ರಹ್ಮದೇವರಿಗೂ ಕೂಡ 100 ವರ್ಷ ಆದ್ರೆ ಅವರು ಹೋಗ್ಬೇಕಷ್ಟೇ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಇಲ್ಲಿ ಅಂತೂ ಈ ದೇಹವನ್ನು ಬಿಟ್ಟು ಹೋಗ್ಬೇಕು ಈ ಅಧಿಕಾರ ಅವರಿಗೆ ಪರಿಪೂರ್ಣವಾಗಿ ಮತ್ತೆ ಮುಂದಿನ ಕಲ್ಪದಲ್ಲಿಯೂ ಅವರೇ ಬ್ರಹ್ಮದೇವರಾಗೋದಿಲ್ಲ
ಅದು ಮುಗಿತು. ಪ್ರತಿಯೊಬ್ಬರಿಗೂ ಒಂದು ಕೊನೆ ಅಂತಿದೆ, ಯಾರು ಶಾಶ್ವತರಲ್ಲ. ಹಾಗಿದ್ದರೂ ಮನುಷ್ಯರಿಗೆ ಅಥವಾ ದೈತ್ಯರಿಗೆ ಸಾಮಾನ್ಯವಾಗಿ ಒಂದು ಭ್ರಮೆ, ನಾವೆಷ್ಟು ಭ್ರಮೆಯಲ್ಲಿದ್ದೇವೆ ಅಂದರೆ ತುಂಬಾ ಆಶ್ಚರ್ಯವಾಗುತ್ತೆ. ಅದು ಭಗವಂತನ ಅನುಗ್ರಹ ಅಂತ ತಿಳ್ಕೋಬೇಕು. ನಾವೆಲ್ಲರೂ ನಾವು 50 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ, ನಾವು ಚೆನ್ನಾಗಿರ್ತೇವೆ, ಗಟ್ಟಿಯಾಗಿರ್ತೇವೆ, ನಮ್ಗೇನಾಗುತ್ತೆ ಅಂತ ಹೇಳಿದ ವ್ಯಕ್ತಿ ಮರದಿವಸ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ಅಂತಹ ಕಾಲ, ಅಂತಹ ಪರಿಸ್ಥಿತಿ ಇತ್ತು. ಅಷ್ಟು ನಶ್ವರವಾಗಿರ್ತಕ್ಕಂತಹ ದೇಹವನ್ನು ನಾವು ಪಡೆದಿದ್ದೇವೆ. ಆದರೂ ಮನುಷ್ಯನಿಗೆ ಅಹಂಕಾರ ಹೋಗೋದಿಲ್ಲ, ಎಚ್ಚರವೇ ಇರೋದಿಲ್ಲ. ನಮಗೆ ತುಂಬಾ ಆಶ್ಚರ್ಯ ಏನು ಗೊತ್ತಾ, ಇದೇ ಕೈ ಕಾಲು ಕಣ್ಣು ಮೂಗುಗಳನ್ನು ಪಡೆದಿರ್ತಕ್ಕಂತಹ ದೇಹದಿಂದ ನಾವು ಚೆನ್ನಾಗಿ ಪ್ರತಿನಿತ್ಯ ವ್ಯವಹಾರ ವ್ಯಾಪಾರ ಎಲ್ಲವನ್ನು ಮಾಡ್ತೇವೆ, ನೋಡ್ತೇವೆ, ಕೇಳ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಒಂದೇ ಒಂದು ಕ್ಷಣ ಸ್ವಲ್ಪ ಏನಾದರೂ ದೇಹದಲ್ಲಿ ವ್ಯತ್ಯಾಸವಾದರೆ ಎಂಥ ಅನರ್ಥವಾಗಿ ಹೋಗ್ತದೆ. ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಕಾರ್ ಎತ್ತಲಿಕ್ಕೆ ಆಗೋದಿಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಮಲ್ಕೊಳ್ಲಿಕ್ಕೆ ಆಗೋದಿಲ್ಲ. ಎಷ್ಟು ವಿಚಿತ್ರ, ಎಷ್ಟು ವಿಚಿತ್ರ, ಬಹಳ ಆಶ್ಚರ್ಯವಿದೆ. ದೇವರು ಎಲ್ಲಿಯವರೆಗೆ ನಮ್ಮನ್ನ ಸುರಕ್ಷಿತವಾಗಿರ್ತಾನೆ ಅಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ. ಒಂದೇ ಒಂದು ಸೆಕೆಂಡ್, ನಾನು ನಿನ್ನೆ ಒಬ್ಬರ ಹತ್ರ ಕೇಳ್ತಾ ಇದ್ದೆ, ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಆರಾಮಾಗಿತ್ತು, ಬೆಳಗ್ಗೆ ಎದ್ದು ನೋಡಿದ್ರೆ ನಡಿಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಎಲ್ಲೋ ಕಾಲ್ ಹತ್ರ ಎಲ್ಲೋ ಒಂದ್ ಕಡೆಗೆ ನರ ಹಿಡ್ಕೊಂಡ್ಬಿಟ್ಟಿದೆ. ನಮಗೆ ಅದು ಚಿಕ್ಕ ವಿಷಯ, ಆ ವ್ಯಕ್ತಿಗೆ ಅದೇ ದೊಡ್ಡ ವಿಷಯ. ನಾವು ಪ್ರತಿನಿತ್ಯ ಸುಖವಾಗಿ ಓಡಾಡ್ತಾ ಇದ್ದೀವಿ, ದೇವರ ಮಹಿಮೆ ಗೊತ್ತಿಲ್ಲ. ಕೈ ಎತ್ತೀವಿ, ದೇವರ ಮಹಿಮೆ ಗೊತ್ತಿಲ್ಲ. ಕಾಲ್ ಎತ್ತೀವಿ, ದೇವರ ಮಹಿಮೆ ಗೊತ್ತಿಲ್ಲ. ಊಟ ಮಾಡ್ತೀವಿ, ಊಟ ಮಾಡ್ಲಿಕ್ಕೆ ಬರದೇ ಇರೋ ವ್ಯಕ್ತಿ ಊಟ ಮಾಡಬೇಕು ಅಂತ ಅನಿಸಿದಾಗ ಗೊತ್ತಾಗ್ತಾ, ಅಯ್ಯೋ ದೇವ್ರ ನನ್ನ ಎಷ್ಟು ದುಃಖ ಕೊಟ್ಟುಬಿಟ್ಟ, ಊಟ ಮಾಡ್ತಾ ಇದ್ದೆ, ಇವತ್ತು ನಿಂತು ಹೋಯ್ತು, ಮಾತಾಡ್ತಾ ಇದ್ದೆ ಮಾತು ನಿಂತು ಹೋಯ್ತು, ಕಿವಿ ಕೇಳಿಸ್ತಾ ಇತ್ತು ನಿಂತು ಹೋಯ್ತು. ಅತ್ಯಮೂಲ್ಯವಾಗಿರತಕ್ಕಂತಹ ಭಗವಂತ ನಮಗೆ ದೇಹವನ್ನು ಕೊಟ್ಟಿದ್ದಾನೆ. ಆ ದೇಹದ ಸದುಪಯೋಗವನ್ನು ಮಾಡಿಕೊಳ್ಳುವಂತಹದ್ದು ದೊಡ್ಡ ಒಂದು ಕೆಲಸ ನಮ್ಮದಾಗಿದೆ. ದೈತ್ಯರಿಗೆಲ್ಲ ಯಾವಾಗಲೂ ಭಯ. ಏನು ಭಯ ಅಂತಂದ್ರೆ ಮರಣದ ಭಯ. ಮರಣದ ಭಯ ಇಲ್ಲ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಅದು ಹಾಗಲ್ಲ, ದೈತ್ಯರಿಗೆ ಸ್ವಭಾವತಃ ಗೊತ್ತು, ನಾನು ಕೆಟ್ಟ ಕೆಲಸವನ್ನೇ ಮಾಡ್ತೇನೆ, ಕೆಟ್ಟ ಕೆಲಸ ಮಾಡ್ತೇನೆ, ಹೊಡಿತೇನೆ, ಬಡಿತೇನೆ, ಅನ್ಯಾಯ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಆದ್ರೂ ನಾ ಚೆನ್ನಾಗಿರ್ಬೇಕು. ಯಾವ ವ್ಯಕ್ತಿ ಇನ್ನೊಬ್ಬನ ಹತ್ರ ಹೊಡೆದು ಬಡದು ಹಣವನ್ನು ತೆಗೆದುಕೊಳ್ತಾನೆ ಸುಖವಾಗಿರ್ಲಿಕ್ಕೆ ಆಗತ್ತಾ ಅವನಿಗೆ? ಅವನಿಗೆ ಯಾವಾಗಲೂ ಚಿಂತೆ ಇರುತ್ತೆ, ಯಾಕೆ ನಾನು ಒಬ್ಬನನ್ನು ಹೊಡೆದು ತೆಗೆದುಕೊಂಡು ಬಂದಿದ್ದೇನೆ, ಅವನ ನನಗೆ ಹೊಡೆಯೋದಿಲ್ಲ ಅಂತೇನು? ನಿಶ್ಚಿತ ಅವನು ಹೊಡಿತಾನೆ, ಅವನು ಬಡಿತಾನೆ, ಇಲ್ಲ ಹೊಡೆಸ್ತಾನೆ, ಕೊಲ್ತಾನೆ, ಏನೋ ಒಂದು ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ನಮಗೆ ಎಚ್ಚರ ಬೇಕಾಗ್ತದೆ. ಏನು ಎಚ್ಚರ ಬೇಕು? ಹಾಗಾದ್ರೆ ಇನ್ನೊಬ್ಬರನ್ನ ಹೊಡೆದು ಬಡದು ಕೊಂದು ಸಂಹಾರ ಮಾಡಿ ಐಶ್ವರ್ಯ ಬಂದರೆ ಅಥವಾ ಇನ್ನೊಬ್ಬ ಪೀಡೆ ಕೊಟ್ಟರೆ ನಮಗೂ ಆ ಗಾಯ ನಿಶ್ಚಿತ ಅಂತನೋದು ನಮಗೆ ಮಾತ್ರ ಅಲ್ಲ, ದೈತ್ಯರಿಗೂ ಗೊತ್ತು. ಹೀಗಾಗಿ ದೈತ್ಯರು ಮೊಟ್ಟ ಮೊದಲೇ ತಾವು ಸೇಫ್ ಆಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಅದಕ್ಕಾಗಿಯೇ ದೇವತನ ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ರುದ್ರದೇವರು, ಬ್ರಹ್ಮದೇವರು, ಇಂದ್ರನೋ, ಚಂದ್ರನೋ, ಅಥವಾ ಕುಬೇರನೋ, ಇಲ್ಲ ಪಾರ್ವತಿಯನೋ, ಗಣಪತಿಯೋ, ಯಾರೋ ಒಬ್ಬ ದೇವತೆಯನ್ನು ಕುರಿತು ತಪಸ್ಸು ಮಾಡಿ ಆ ವರವನ್ನು ಪಡೆದು ಆಮೇಲೆ ತಾವು ದುಷ್ಟ ಕಾರ್ಯವನ್ನು ಮಾಡ್ಲಿಕ್ಕೆ ಇನ್ನೂ ಸಮರ್ಥರು ಅಂತ ತಿಳ್ಕೊಂಡು ಮಾಡ್ತಾರೆ. ಆದ್ರೆ ಯಾವ ಕಾರಣಕ್ಕೂ ಅದು ಕೊನೆಗೆ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಶ್ಚಿತವಾಗಿಯೂ ಏನೋ ಒಂದು ನಿಮಿತ್ತ ಮಾಡಿ ಭಗವಂತ ಅವರನ್ನ ಸಂಹಾರ ಮಾಡ್ತಾನೆ. ಹೀಗಾಗಿ ಎಲ್ಲ ದೈತ್ಯರ ಮೊದಲನೆಯ ಉದ್ದೇಶ ಏನು ಅಂತಂದ್ರೆ ನಾನು ಸಾಯ್ಬಾರ್ದು, ನಾನು ಚೆನ್ನಾಗಿರಲಿ. ಶರ್ವಪ್ರಸಾದ ಜಬಲಾತ್ ದ್ವಿಜಾನ್ ಅವಧ್ಯಾನ್, ಆ ರಸಾತದಲ್ಲಿರ್ತಕ್ಕಂತಹ ಎಲ್ಲ ರಾಕ್ಷಸರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಆ ರುದ್ರದೇವರ ಅನುಗ್ರಹದಿಂದ
ತಾವು ಅವಧ್ಯರಾಗಿದ್ದಾರೆ ಅಂತ ಆ ರಾಕ್ಷಸರನ್ನ ರಾಮದೇವರು ಭೂಲೋಕದಲ್ಲಿ ಇದ್ದವರು ಯಾವ ಶಸ್ತ್ರ ಅಸ್ತ್ರಗಳ ಪ್ರಯೋಗವಲ್ಲ ಕೇವಲ ಒಬ್ಬ ರಾಕ್ಷಸ ಸತ್ತು ಹೋಗಿದ್ದಲ್ಲ ಅವನ ದೇಹದಿಂದ ಮೃತವಾದ ದೇಹದಿಂದ ರಾಮದೇವರು ಆ ಪ್ರಸಾತದಲ್ಲಿರತಕ್ಕಂತಹ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ್ದಾರೆ ಇದು ಭಗವಂತನಿಗೆ ಅಸಾಧ್ಯವಾಗಿರತಕ್ಕಂತಹ ಶಕ್ತಿ ಅಸಾಧ್ಯವಲ್ಲ ಯಾಕೆ ಅಂದ್ರೆ ಅಚಿಂತ್ಯದ್ಭುತವಾದ ಶಕ್ತಿ ಇದೆ ಹೀಗಾಗಿ ಭಗವಂತ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ್ದಾನೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಆ ವಾಲಿಗೆ ಸುಗ್ರೀವನಿಗೆ ಸ್ವಲ್ಪ ಸಮಾಧಾನ ಆಯಿತು ಆದರೂ ಪೂರ್ಣ ಆಗಿಲ್ಲ ಭೀತೇನ ವಾಲಿ ಬಲತಃ ವಾಲಿಯ ಸಾಮರ್ಥ್ಯವನ್ನು ನೋಡಿದ್ದ ಅವನು ಗೊತ್ತು ಆದರೂ ಎಲ್ಲೋ ಒಂದ್ ಕಡೆಗೆ ಭಯ ಇದೆ ಅವನು ಹೇಳ್ತಾನಿಲ್ಲ ಇನ್ನೊಂದು ಕೆಲಸ ಮಾಡಿ ಏನ್ ಮಾಡಬೇಕು ಕಥಿತಶ್ಚ ಸಪ್ತ ತಾಲಾನ್ ಪ್ರದರ್ಶ ದಿತಿಜಾನ್ ಸುದೃಢಾಂಶ ವಜ್ರಾತ್ ಆ ಅಲ್ಲಿಯೇ ಸಮೀಪದಲ್ಲಿ ಏಳು ತಾಲ ವೃಕ್ಷಗಳಿವೆ ಅದು ಭಾರೀ ಗಟ್ಟಿಯಾಗಿರ್ತಕ್ಕಂತಹದ್ದು ಅದು ಕೇವಲ ತಾಳ ವೃಕ್ಷವಲ್ಲ ರಾಕ್ಷಸರೇ ಆ ವೃಕ್ಷದ ರೂಪದಲ್ಲಿ ಇದ್ದು ತಪಸ್ಸನ್ನು ಮಾಡ್ತಾ ಇದ್ದಾರೆ ತಾಳಾನ್ ಪ್ರದರ್ಶ ದಿತಿಜಾನ್ ಸುದೃಢಾಂಶ್ಚ ವಜ್ರಾತ್ ವಜ್ರಕ್ಕಿಂತಲೂ ಕಠಿಣವಾಗಿರತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ತಾಳ ವೃಕ್ಷಗಳು ಅಂತಹ ಏಳು ತಾಳ ವೃಕ್ಷಗಳನ್ನ ತೋರಿಸ್ತಾನೆ ಸುಗ್ರೀವ ತೋರಿಸಿ ಹೇಳ್ತಾನೆ ಏಕೈಕಾಮೇಶು ಸವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತೋಪಿ ತು ಸಹತೇನ ಶಕ್ತಃ ವಿಶ್ವಕ್ಸಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತಿ ಮಾನ್ ಏಕೇಶುನ ತರ್ಹಿ ಬಾಲಿಪಧೇ ಸಮರ್ಥಃ ಸುಗ್ರೀವ ಹೇಳ್ತಾನೆ ಈ ಏಳು ತಾಳ ವೃಕ್ಷಗಳಿದೆಯಲ್ಲ ಬಹಳ ಬಹಳ ಗಟ್ಟಿಯಾಗಿದೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ವಾಲಿ ತಾನು ಬಂದು ಆ ತಾಳ ವೃಕ್ಷನ ಒಂದೊಂದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹಿಡಿದು ಅಳಿಯಾಡಿಸಿದ್ರೆ ಸ್ವಲ್ಪ ಚಲವಲ್ಲ ಆಗತ್ತೆ ಏಕೈಕಾಮೇಶು ಸಹ ವಿಕಂಪಯಿತು ಸಮರ್ಥ ವಿಕಂಪನ ಮಾಡೋದು ಚಲ್ಲವನ್ನ ಮಾಡೋದು ಅಳಗಾಡಿಸೋದು ಅದು ಮಾಡ್ಲಿಕ್ಕಾಗತ್ತೆ ಅಲ್ಲಿ ಬೇಕಾದಷ್ಟು ಎಲೆಗಳಿರುತ್ತೆ ಆ ಎಲೆಗಳನ್ನೆಲ್ಲ ಕಿತ್ತಿ ಹಾಕೋಣ ಅಂತಂದ್ರೆ ವಾಲಿಯೂ ಕೂಡ ಆಗ್ತಾ ಇಲ್ಲ ಪತ್ರಾಣಿ ಲೋಪ್ತೋಪಿ ಆ ಎಲೆಗಳನ್ನ ಕಿತ್ತಿ ಹಾಕಲು ಉತ್ಸಾಹತೆ ಬಹಳ ಉತ್ಸಾಹ ಅವನಿಗೆ ಏನಾದ್ರೂ ಮಾಡಿ ಎಲೆಗಳನ್ನ ಕಿತ್ತಿ ಹಾಕಬೇಕು ಅಂತಂತಾನೆ ಆದ್ರೆ ನಶಕ್ತ ಅವನಿಗೆ ಆ ಸಾಮರ್ಥ್ಯ ಇಲ್ಲ ಅಂದ್ರೆ ವಾಲಿಯ ಸಾಮರ್ಥ್ಯವನ್ನು ಮೀರಿಸಿರ್ತಕ್ಕಂತಹದ್ದು ಈ ತಾಳ ವೃಕ್ಷಗಳು ಮತ್ತು ಅವು ಹೇಗಿದೆ ಅಂದ್ರೆ ವಿಶ್ವಕ್ಸಿತಾನ್ ಒಂದೇ ಸಾಲಿನಲ್ಲಿ ಲೈನಲ್ಲಿ ಇಲ್ಲ ಸ್ವಲ್ಪ ಅಂಕು ಡೊಂಕಾಗಿದೆ ಒಂದಿಲ್ಲಿ ಒಂದಲ್ಲಿ ಒಂದಲ್ಲಿ ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿರ್ತಕ್ಕಂತಹದ್ದು ಹೀಗಾಗಿ ವಕ್ರವಾಗಿರತಕ್ಕಂತಹದ್ದು ಇಂತಹ ಏಳು ತಾಳ ವೃಕ್ಷಗಳು ಇಲ್ಲಿದೆ ಇವುಗಳನ್ನ ನೀನೇನಾದರೂ ಪ್ರತಿವೇತ್ಸದಿ ಇಮಾನ್ ಏಕೇಶುಣ ಒಂದೇ ಒಂದು ಬಾಣದಿಂದ ಏಳು ಈ ವೃಕ್ಷಗಳನ್ನ ಕತ್ತರಿಸಿ ಹಾಕಿದ್ರು ಹಾಗಿದ್ದರೆ ನೀನು ವಾಲಿ ವಧೆಯ ಸಮರ್ಥ ವಾಲಿಯನ್ನು ಕೊಲ್ಲಿಕ್ಕೆ ನೀನು ಸಮರ್ಥನಾಗಿದ್ದೀ ಎಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ ಇಲ್ಲೇ ಇದ್ರೆ ಇಲ್ಲ ವಿಶ್ವಕ್ಸಿತಾನ್ ಯದಿ ಭವಾನ್ ಪ್ರತಿಭೇತ್ಸತಿ ಮಾನ್ ವಕ್ರವಾಗಿರ್ತಕ್ಕಂತಹ ಇವುಗಳ ನೀನು ಒಬ್ಬನೇ ಏಕೇಶುಣ ಒಂದೇ ಒಂದು ಇಶು ಅಂದ್ರೆ ಬಾಣ ಒಂದೇ ಒಂದು ಬಾಣದಿಂದ ಒಂದು ವೇಳೆ ಈ ಎಲ್ಲ ಆ ತಾಳ ವೃಕ್ಷಗಳನ್ನು ನೀನು ಕತ್ತರಿಸಿ ಹಾಕಿದರೆ ನಿಶ್ಚಿತವಾಗಿಯೂ ವಾಲಿಯನ್ನು ಸಂಹಾರ ಮಾಡುವ ಸಾಮರ್ಥ್ಯನಿಗಿದೆ ಎಂದು ನಾನು ತಿಳ್ಕೊಳ್ತೇನೆ
ನಮಗೆ ಸಹಜವಾಗಿ ಬರುವಂತಹ ಒಂದು ಪ್ರಶ್ನೆ. ಅದಕ್ಕೆ ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ, ಸ್ವಯಂ ಸುಗ್ರೀವನೇ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಹೇಳಬೇಕಾಗಿತ್ತು ಸುಗ್ರೀವ? ಇವಾಗ ಒಂದು ವೃಕ್ಷವನ್ನು ಅಳಗಾಡಿಸ್ಲಿಕ್ಕಾಗಿಲ್ಲ, ಎಲೆಯನ್ನು ಕಿತ್ತಲಿಕ್ಕಾಗಿಲ್ಲ, ಹಾಗಾದ್ರೆ ಒಂದನ್ನ ಕತ್ತರಿಸಿ ಬಿಟ್ಟರೆ ಸಾಕಲ್ಲ, ಆಗ ವಾಲಿಯನ್ನು ಸಂಹಾರ ಮಾಡುವ ಸಾಮರ್ಥ್ಯ ಅಥವಾ ವಾಲಿಗಿಂತ ಹೆಚ್ಚಿನ ಸಾಮರ್ಥ್ಯ ರಾಮನಿಗೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ ಏಳನ್ನೂ ನಾಶ ಮಾಡಬೇಕು, ಒಂದೇವನಿಂದ ಹೊಡಿಬೇಕು, ಇಷ್ಟೆಲ್ಲ ಯಾಕೆ ಹೇಳಿದ ಸುಗ್ರೀವ? ಇದಕ್ಕೇನು ಕಾರಣ? ಅದಕ್ಕೆ ಶ್ರೀಮದಾಚಾರ್ಯ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ಮಾತನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ಜೇತುಂ ಚತುರ್ಗುಣ ಬಲೋ ಹಿ ಭವಾನ್ ಪ್ರಭು ಸ್ಯಾತ್ ಹಂತುಂ ಶತಾಧಿಕ ಬತೋ ಶತಾಧಿಕ ಬಲೋ ಅತಿಬಲಂ ಸುಶಕ್ತ ತಸ್ಮಾತ್ ಇಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿಭಿದ್ಯಮ ಸಂಶಯಮಾಶು ಭಿಂದಿ. ಯಾಕೆ ಈ ಏಳು ವೃಕ್ಷಗಳನ್ನು ಕತ್ತರಿಸಬೇಕು, ಅದು ಒಂದೇ ಬಾಳಿನಿಂದ ಅಂತ ಹೇಳಬೇಕು. ಇದು ಕಾರಣವನ್ನು ಹೇಳ್ತಾನೆ. ಯುದ್ಧ ಮಾಡ್ತಾ ಇರುವಾಗ ಅಥವಾ ಬೇರೆ ಇನ್ಯಾವುದೋ ಒಂದು ಈ ಮಲ್ಲ ಯುದ್ಧ ಎಲ್ಲ ಹೇಳ್ತಲ್ಲ, ಕಬಡ್ಡಿ, ಅದು ಬೇರೆ 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 ಯುದ್ಧಗಳನ್ನು ಆಡ್ತಾ ಇರುವಾಗ ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಪ್ರಭು ಸ್ಯಾತ್, ಒಂದು ಮಹತ್ವದ ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. ಒಬ್ಬ ವ್ಯಕ್ತಿಯನ್ನು ನೀವು ಗೆಲ್ಲಬೇಕು ಅಂತಾಗಿದ್ದರೆ ಆ ಪ್ರತಿಯೋ ಯಾರು ಪ್ರತಿಯಾಗಿ ಇದ್ದಾರಲ್ಲ ನಮ್ಮ ವಿರೋಧಿಗಳು, ಅವರಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚಿನ ಶಕ್ತಿ ಇದ್ರೆ ಗೆಲ್ಲಿಕ್ಕಾಗತ್ತೆ. ಜೇತುಂ ಚತುರ್ಗುಣ ಬಲಹ, ಶತ್ರುವಿನಲ್ಲಿ ಯಾವ ಶಕ್ತಿ ಇದೆಯೋ, ಯಾವ ಸಾಮರ್ಥ್ಯವಿದೆಯೋ, ಅದಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ಶಕ್ತಿ ನಮ್ಮಲ್ಲಿ ಇದ್ದರೆ ಆಗ ನಾವು ಶತ್ರುಗಳನ್ನ ಗೆಲ್ಲಬಹುದು, ವಿರೋಧಿಗಳನ್ನ ನಾವು ಗೆಲ್ಲಬಹುದು. ಅದೇ ಆ ಶತ್ರುವನ್ನ ಸಂಹಾರ ಮಾಡಬೇಕು ಅಂತಾಗಿದ್ದರೆ, ಗೆಲ್ಲೋದು ಬೇರೆ ಸಂಹಾರ ಮಾಡೋದು ಬೇರೆ, ಅವನ ಕೊಂದೇ ಹಾಕಬೇಕು ಅಂತನ್ನೋ ಅಪೇಕ್ಷೆ ಇದ್ರೆ ಆಗ ಹಂತುಂ ಶತಾಧಿಕ ಬಲಹ ಅತಿಬಲಂ ಸುಶಕ್ತ, ನಮ್ಮ ಶತ್ರುವಿಗೆ ಏನು ಶಕ್ತಿ ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚಿನ ಶಕ್ತಿ ಇದ್ದರೆ ಅವನನ್ನು ಕೊಲ್ಲಿಕ್ಕಾಗತ್ತೆ. ಇದೊಂದು ಸಿದ್ಧಾಂತ, ಇದೊಂದು ನಿಯಮ, ವ್ಯಾವಹಾರಿಕವಾಗಿರ್ತಕ್ಕಂತಹ ಒಂದು ನಿಯಮವನ್ನ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಥಾತ್ ಆ ಸುಗ್ರೀವ ಈ ಮಾತನ್ನು ಹೇಳಿ, ನಾನು ಈ ಕಾರಣಕ್ಕಾಗಿ ಏಳು ತಾಳ ವೃಕ್ಷಗಳನ್ನು ಕೂಡ ಕತ್ತರಿಸಬೇಕು ಅಂತ ಹೇಳಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನಾಯ್ತು? ಒಬ್ಬ ವ್ಯಕ್ತಿ ಯಾವುದೇ ವಿಷಯದಲ್ಲಿ ಇರಬಹುದು, ನೀವು ಉದಾಹರಣೆ ಹೇಳಬೇಕು ಅಂದ್ರೆ ಯುದ್ಧ ಮಾಡುವಾಗ ಈ ನಿಯಮ, ಇನ್ನು ಬೇರೆ ಯಾವುದೇ ವ್ಯಾಪಾರ ಇರಬಹುದು, ವ್ಯವಹಾರ ಇರಬಹುದು, ಅಥವಾ ವಾದ ಮಾಡುವುದಿರಬಹುದು, ನಾನಾ ರೀತಿಯ ಪ್ರಸಂಗಗಳಿರುತ್ತೆ. ಈಗ ಯುದ್ಧದ ಪ್ರಸಂಗ ಇದೆ, ಆದ್ರಿಂದ ಯುದ್ಧದ ರೀತಿ ನಿಯಮದ ಪ್ರಕಾರ ಹೇಳಿದ್ದಾನೆ. ಹೀಗಾಗಿ ಒಬ್ಬ ವ್ಯಕ್ತಿಯನ್ನು ಗೆಲ್ಲಬೇಕು ಅಂತಾಗಿದ್ದರೆ ಆ ವ್ಯಕ್ತಿಯ ಶಕ್ತಿಗಿಂತಲೂ ಬಲಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚಿನ ಶಕ್ತಿಯನ್ನು ಹೊಂದಿರಬೇಕು, ಚತುರ್ಗುಣ ಬಲ. ಸಂಹಾರ ಮಾಡಬೇಕಾಗಿದ್ದರೆ ಹಂತುಂ ಶತಾಧಿಕ ಬಲ, ನೂರು ಪಟ್ಟು ಹೆಚ್ಚಿನ ಬಲವುಳ್ಳವನಾಗಿದ್ದರೆ ಅತಿಬಲಂ ಸುಶಕ್ತ, ಅತ್ಯಂತ ಸಮರ್ಥನಾಗಿರ್ತಕ್ಕಂತಹ ವ್ಯಕ್ತಿ ಶಕ್ತಿ ಉಳ್ಳವನು ಕೊಲ್ಲಿ ಸಾಧ್ಯವಾಗುತ್ತೆ. ತಸ್ಮಾತ್ ಆದ್ದರಿಂದ ಇಮಾನ್ ಈ ಏನು ಎದುರಿಗೆ ವೃಕ್ಷಗಳಿದೆಯಲ್ಲ ಇವುಗಳನ್ನ ಹರಿಹಯಾತ್ಮದ ಬಾಹ್ವಲೋಕ್ಯ ಪತ್ರಾನ್, ಹರಿಹಯ ಅಂತಂದ್ರೆ ಇಂದ್ರ, ಅವನ ಆತ್ಮಜ ಅಂದ್ರೆ ಮಗನಾಗಿರ್ತಕ್ಕಂತಹ ವಾಲಿ, ಆ ವಾಲಿಯಿಂದಲೂ ಕೂಡ
वालिया बाहु कैगलु अलोप्य पत्रान एलेयन्नु कित्तलिक्कागिल्ल वाली इंत महापराक्रमी भारी समर्थ व्यक्ति आगदू कूड़ा यले कल आगल अंत यह वृक्ष वे बणदाल बेरे बेरे स्थल वक्रवारतक वृक्ष नाशम आग ನನಗೆ ಒಂದು ಸಂಶಯ ಪರಿಹಾರವಾಗುತ್ತೆ ಹಾಗೂ ನಿಮ್ಮಲ್ಲಿ ನನಗೆ ಒಂದು ಗೌರವ ಬರುತ್ತದೆ ನೋಡಿ ಎಷ್ಟು ಆಶ್ಚರ್ಯ ಆಗ್ತದೆ ಹನುಮಂತ ದೇವರು ರಾಮದೇವರನ್ನು ಕರ್ಕೊಂಡು ಬಂದಿದ್ದಾರೆ हनुमंत देवरे सुग्रीवन जोतेगे रामन सख्यवन्नु माडिसिद्दारे रामन जोतेगे सख्य माडिद मेले वालिय संहारवन्नु माडुत्तेने एंबुदागि रामदेवरु प्रतिज्ञेयन्नु माडिद्दारे इष्टेल्ल आद मेलू कूड सुग्रीवनिगे इन आ संशय होगी हनुमंत देवरिगु निश्चयात्मक ज्ञान उड़ी देवते ना तिळियबहुदागिदे आग इष्टेल्ल सुग्रीव हेळ्ता इद्दाने आयतने नानूल मर संहार कत्ते हाँ अंत रामदेव सिद्धर आता शुत्वा वाक्यमृति सुतास्तान धातुवरा अखिल पुंभिभेद्य रूपा ब्रह्मत्वमाचल तपसि प्रवृत्ता एकेशुना सपदितान प्रविभेद रामः सुग्रीवन मातनु केळि ई ताल वृक्षगळु यावदु अंत रामदेवरे गोत्तिल्ल अंत रामदेव सर्वज्ञ हीगागि अवरिगे गोत्तु इवरु यारु अंतंद्रे दैत्यरु ताल वृक्षद रूपदल्लि इरतक्कंत दैत्यरु एंत दैत्यरु धातु वरात अखिल तुम्बी अभेद्य रूप ब्रह्मदेवर वरवन पड़दीरतक दैत्य सामान्य नान मदलिगे हेळिदे एल्ल दैत्यरिरुवंत वंदे वंदु भय अंतंद्रे नानु सायबारदु वंदे वंदु भय एल्लरिगू आ रीतियागिरतक्क वरवन्न अवध्यत्वन्न पड़ेदिद्दारे अभेद्य रूपान नावु वृक्षरागि इद्दाग यारु नम्मन्न कत्तिरिसबारदु नाश माडबारदु अंत वरवन्नु पड़दे बंदिरुवंतह महाशक्ति उल्ल राक्षसरु यारिंद वर पड़ेदिद्दारे ಬ್ರಹ್ಮದೇವರಿಂದ ವರಪಡಿತ ಹೀಗಾಗಿ ಆ ಬ್ರಹ್ಮದೇವರ ವರವನ್ನು ಮೀರುವ ಸಾಮರ್ಥ್ಯ ಭಗವಂತನಿಗೆ ಬಿಟ್ಟ ಬೇರೆವರು ಯಾರಿಗೂ ಇಲ್ಲ ಅದಕ್ಕಾಗಿ ರಾಮನೇ ಬರಬೇಕು ಅವರು ಏನು ಮಾಡ್ತಾ ಇದ್ದರು ಯಾಕೆ ಇಲ್ಲಿ ಇದ್ದಾರೆ ಇವಾಗ ರಾಕ್ಷಸರು ಒಂದು ಸಾಮಾನ್ಯವಾಗಿ ಅವರು ಋಷಿಗಳಿಗೆ ಮುನಿಗಳಿಗೆ ತೊಂದರೆ ಕೊಡುತ್ತಾರೆ ಅಥವಾ ಇನ್ನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂತದ್ದು ಇವರು ಅಂತ ಬ್ರಹ್ಮದೇವರ ಕೃತ ತಪಸ್ ಮಾಡಿ ವರವನ್ನು ಪಡೆದು ಈ ಗಿಡಮರ ಆಗಿ ಯಾಕಿದ್ರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಬ್ರಹ್ಮತ್ವಂ ಆಪ್ತಂ ಅಚರಂ ತಪಸಿ ಪ್ರವೃತ್ತಾನ್ ಏನ್ ದುರ್ದೈವನ ಅವರು
नाने ब्रह्मदेवर आगबेकु तपस्माता ब्रह्मदेवरिंद वरवन्नु पड़ेद महानुभावरु दैत्यरु दुष्टरु नाने ब्रह्मन आगबेकु तपस्माता इदे दुष्टर स्वभाव ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅವನಿಗೆ ಭಾರಿ ಸಾಮರ್ಥ್ಯ ಇದೆ ಭಾರಿ ಶಕ್ತಿ ಇದೆ ದೊಡ್ಡದಾಗಿರ್ತಕ್ಕಂತ ಅದಕ್ಕೆ ನಾನೇ ಅವನ ಆಗಿಬಿಡಬೇಕು ಹಾಗಾದ್ರೆ ಕೊಂದು ಹಾಕಿಬಿಡಬೇಕು ನಾನೇ ಮುಂದೆ ಬರಬೇಕು ಇದು ಸಹಜವಾಗಿ ಎಲ್ಲ ದುಷ್ಟರಾದ ವ್ಯಕ್ತಿಗಳಲ್ಲಿ ಇರತಕ್ಕಂತ ಒಂದು ಸ್ವಭಾವ ದೈತ್ಯರು ಸಹಜವಾಗಿ ಅಂತ ಸ್ವಭಾವ ಇದೆ ಹೀಗಾಗಿ ಬ್ರಹ್ಮತ್ವಾಪ್ತಂ ಅಚರಂ ತಪಸಿ ಪ್ರವೃತ್ತಾನ್ नावे ब्रह्मदेवरागोस्कर अखंड तपस्सा आ तपस्सु यारू कूड़ा बंद नम नाशार कतार ना सायबार अगर वर पड़े बंद आग अंतर रामदेवर नाशम ಮನುಷ್ಯ ತಾನು ದೊಡ್ಡವನಾಗಬೇಕು ಅಂತ ಅಪೇಕ್ಷೆ ಮಾಡೋದು ಏನು ತಪ್ಪಲ್ಲ ಶ್ರೀಮದಾಚಾರ್ಯರು ನಾನು ಶ್ರೀಮಂತನಾಗಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪಲ್ಲ ಜ್ಞಾನವಂತನಾಗಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪಲ್ಲ ನಾನು ಇಂದ್ರನಾಗಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪು ಇಂದ್ರನಿಗೆ ಐಶ್ವರ್ಯ ಇದೆ ಸ್ವರ್ಗಾಧಿಪತ್ಯ ಇದೆ ಅದಕ್ಕೆ ನಾನು ಇಂದ್ರನಾಗ್ತೀನಿ ಐಶ್ವರ್ಯನ ಪಡಿ ಅದು ತಪ್ಪು ಐಶ್ವರ್ಯನ ಪಡಿ ಇಂದ್ರನಾಗಬೇಕು ಅಂತ ಅಪೇಕ್ಷೆ ಮಾಡೋದು ज्ञानी आगती ज्ञानी आग बेड़ नाने विश्वामित्र आती नाने वशिष्ठन आती ही अंत सर्वत अपेक्ष निम्म उन्नतिया अपेक्ष सर्वथा बेड़ अंत शास्त्र है इनोबर स्थानव नमगे बेकु नानु अवने आगतेने अथवा अपेक्षे सर्वथा शास्त्र इवर नोड्रि अंत ಮೂರ್ಖರು ಅಜ್ಞಾನಿಗಳು ದೈತ್ಯರು ನಾನೇ ಬ್ರಹ್ಮನಾಗ್ತೇನೆ ಚತುರ್ಮುಖ ಬ್ರಹ್ಮನಾಗ್ತೇನೆ ಅಂತ ಹೊರಟಿದ್ದಾರೆ ಬ್ರಹ್ಮದೇವರ ವರದಿಂದ ಅವಧ್ಯತ್ವವನ್ನು ಪಡೆದ ದೈತ್ಯರು ನಾನೇ ಬ್ರಹ್ಮನಾಗ್ತೇನೆ ಅಂತ ಹೋಗ್ತಾರೆ ಇದೇ ಅವರ ಮೂರ್ಖತನ ದುರಾಸೆ ಮೂರ್ಖತನ ಅಷ್ಟೇ ಅಲ್ಲ ದುರಾಸೆ ಹೀಗಾಗಿ ಅಂತಹ ಎಲ್ಲ ರಾಕ್ಷಸರನ್ನ तपस्य प्रवृत्तान् एकेशुणा सपदितान् प्रविभेद रामः रामदेवरु ओंदे ओंदु बाणदिंद आ एल्ल तालवृक्षगळन्नु कत्तरिसि हाकिद्दारे रामदेवरिगे यावुदु असाध्य इल्ल हीगागि अत्यंत सुलभवागि आ राक्षसरन्नु संहार माडिद्दारे हीगे राक्षसर संहारवन्नु माडि अर्थात राक्षस रूपदल्लि इरतक्कंतह तालगळन्नु संहार माडि ತಮ್ಮ ಸಾಮರ್ಥ್ಯವನ್ನ ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಸುಗ್ರೀವನಿಗೆ ತಮ್ಮಲ್ಲಿ ಇರತಕ್ಕಂತ ಶಕ್ತಿಯ ಪ್ರದರ್ಶನ ಮಾಡಿಸಿ ವಿಶ್ವಾಸವನ್ನ ತಂದುಕೊಟ್ಟಿದ್ದಾರೆ ಸುಗ್ರೀವನಿಗೆ ಮಾತ್ರ ಅಲ್ಲ ಭಗವಂತ ತನ್ನ ಅಪಾರವಾದ ಸಾಮರ್ಥ್ಯವನ್ನ ಕಿಂಚಿತ್ ಸ್ವಲ್ಪ ತೋರಿಸಿ ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡಿದ್ದಾನೆ ಇಂತಹ ರಾಮದೇವರು ನಮಗೆ ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಹರೇ ನಮಃ ಶ್ರೀ ಕೃಷ್ಣಾತ್ಮ